ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗಲಿ ಹೋಬಳಿಯಲ್ಲಿ ಮತ್ತೆ ಮರಳು ಫಿಲ್ಟರ್ಗಳು ನಾಯಿ ಕೊಡೆಗಳಂತೆ ಹುಟ್ಟಿಕೊಂಡಿದೆ. ನಂಗಲಿ ಹೋಬಳಿಯ ಹನ್ನೆಹಳ್ಳಿ ಮಾರಂಡಹಳ್ಳಿ ಗ್ರಾಮದಲ್ಲಿ ಹಗಲೇ ಮರಳು ಫಿಲ್ಟರ್ ನಡೆಯುತ್ತಿದ್ದು, ಮುಳಬಾಗಿಲು ತಾಲೂಕು ಆಡಳಿತ ಹಾಗೂ ನಂಗಲಿ ಪೊಲೀಸ್ ಠಾಣೆ ಸಿಬ್ಬಂದಿಗಳ ಕಾರ್ಯವೈಖರಿಯ ನಡೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಸ್ಥಳಕ್ಕೆ ವರದಿ ಮಾಡಲು ಹೋದಾಗ ಫಿಲ್ಟರ್ ಮಷಿನ್ ಬಿಟ್ಟು ಟ್ರ್ಯಾಕ್ಟರ್ ಸಮೇತ ದಂಧೆಕೋರರು ಪರಾರಿಯಾಗಿದ್ದು, ಬೇರೆ ರಾಜ್ಯದ ಕೂಲಿ ಕಾರ್ಮಿಕರನ್ನ ಬಳಸಿಕೊಂಡು ಮರಳು ಫಿಲ್ಟರ್ ಮಾಡುತ್ತಿರುವುದಾಗಿ ತಿಳಿದು ಬಂದಿದೆ. ಈ ಬಗ್ಗೆ ಜಿಲ್ಲೆಯ ರೈತ ಸಂಘದ ಮುಖಂಡರು ಆಕ್ರೋಶವನ್ನ ಹೊರಹಾಕಿದ್ದು, ಅಕ್ರಮ ಮರಳು ದಂಧೆ ತಡೆಯದೆ ಹೋದಲ್ಲಿ ಹೋರಾಟ ನಡೆಸುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಿಲು ತಾಲೂಕಲ್ಲಿ ಅಕ್ರಮವಾಗಿ ದಿನನಿತ್ಯ ಮರಳು ದಂಧೆ ನಡೀತಾ ಇದೆ, ಫಿಲ್ಟರ್ ನಡೀತಾ ಇದೆ. ಇದನ್ನ ತಾಲೂಕು ದಂಡಾಧಿಕಾರಿಗಳಾದಂತವರು ಅದನ್ನು ಎತ್ತಿಕೊಳ್ತಾ ಇಲ್ಲ. ಏನು ಮುಳಬಾಗಿಲು ವ್ಯಾಪ್ತಿಯಲ್ಲಿ ನಡೆದ ಅಕ್ರಮಗಳನ್ನ ಕೂಡಲೇ ತಾವು ತಡೆಗಟ್ಟಬೇಕಾಗುತ್ತೆ. ಯಾಕಂದ್ರೆ ಏನು ಇವತ್ತು ದಿನನಿತ್ಯ ಲಾರಿಗಳನ್ನ ನಂಗ್ಲಿ ಮುಖಾಂತರ ಬೆಂಗಳೂರು ಹೋಗುವಂತ ಲಾರಿಗಳು ಆಗ್ತದವೆ, ನೂರಾರು ಲಾರಿಗಳು ಅದಾದ್ಮೇಲೆ ಟ್ರ್ಯಾಕ್ಟರ್ಗಳು ಹೋಗ್ತದವೆ. ತಾವೇನಾದ್ರೂ ತಡೆಗಟ್ಟಕ್ಕೆ ವಿಫಲವಾದ್ರೆ ನಮ್ಮ ಜಿಲ್ಲಾಧಿಕಾರಿ ಮುಂಭಾಗದಲ್ಲಿ ಹೋರಾಟ ಮಾಡಬೇಕಾಗುತ್ತೆ. ದಯಮಾಡಿ ತಾವು ಏನು ಅಕ್ರಮಗಳು ನಡೆದಿದೆ ಅಕ್ರಮಗಳನ್ನ ಫಿಲ್ಟರ್ ದಂಧೆಯನ್ನ ಕೂಡಲೇ ನೀವು ಅವ್ರ ಮೇಲೆ ರೇಡ್ ಮಾಡಿ ಅವ್ರನ್ನ ತಪ್ಪಿಸಿದನ್ನ ಜೈಲಿಗೆ ಹಾಕಂತ ಕೆಲಸ ಮಾಡಬೇಕು. ನೀವು ಮಾಡಿಲ್ಲ ಅಂತಂದ್ರೆ ಇವತ್ತು ನಮ್ಮ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಹೋರಾಟ